नमस्कार गुड मॉर्निंग नोड़ता न्यूज 18 नानु चेतन हूगार 30 निमिष 30 सुद्दिगे विशेष बुलेटिन गे स्वागत निन्ने मत्तु इवत्तु नडेदिरुवंत बेळवणिगेगळ 30 सुद्दिगळन्नु ओंदोंदागि नोड़ता होगोण। सिलिकॉन सिटी मळे अब्बर मत्ते जोर आगिदे निन्ने रात्रि नगरद हलवेडे सुरिद धाराकार मळेगे वाहन सवाररु परदाडुवंतागित्तु। मळे अब्बरक्के रस्तेगळु चरंडिगळु तुंबि हरियुत्तिवे। कळेदोंदु तिंगळिंद कैकोट्टिद वरुण मत्ते अब्बरिसिद्दाने। मेजेस्टिक मलेश्वरम इंदिरानगर विद्यारण्यपुर यशवंतपुर विजयनगर एसआर नगर सेरी हलवेडे मळे अब्बर जोर आगित्तु। निन्ने रात्रि सुरिदंत भारी मळेगे बेंगळूरिन जन तत्तरिसि होगिदारे। याकंद्रे ओंदु तिंगळिंद मळे इरलिल्ल एल्लो ओंदु कडे इत्तीचिन दिनगळल्लि एनप्पा इदु बेसिगेन अन्नुवंत रीतियल्लि जनरु कूड ओंदिष्टु शेके शेके अन्नुवंत रीतियल्लि आ ओंदु फील पड्ता इद्रु। आदरे एकाएकियागि निन्ने वरुणदेव मत्ते तंपेरेदिद्दाने बेंगळूरिन जनरिगे। सो बेंगळूरिनल्लंतू साकष्टु मळेयागिदे। ओंदु गंटेय मळेगे बेंगळूरिन साकष्टु रस्तेगळु जलावृतवागिदवे। ईगागले नीवु दृश्यावळिगळल्लि गमनिस्ता इरबहुदु ಬೈಕಿಂದ ಸ್ಕಿಡ್ ಆಗಿ ಕೂಡ ಬಿದ್ದಿದ್ದಾರೆ। ಯಾಕಂದ್ರೆ ಅಷ್ಟೊಂದು ಮಳೆ ಬರ್ತಾ ಇದೆ, ಧಾರಾಕಾರವಾಗಿ ನೀರು ಕೂಡ ಹರಿದು ಹೋಗ್ತಾ ಇದೆ, ಕೆರೆಯಂತ ಆಗಿದವೆ ಎಲ್ಲಾ ರಸ್ತೆಗಳು। ಇನ್ನ ಬೆಂಗಳೂರಿನಲ್ಲಿ ನಾವು ಹೇಳೋದೇ ಬೇಕಾಗಿಲ್ಲ, ಸರ್ವೆ ಸಾಮಾನ್ಯವಾಗಿ ರಸ್ತೆ ಗುಂಡಿಗಳಂತೂ ಇದ್ದೇ ಇರುತ್ತೆ। ಎಷ್ಟೇ ಬಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟರು ಕೂಡ ಅಷ್ಟೇ, ಬಿಬಿಎಂಪಿ ತನ್ನ ಮಂಡುತನ ತೋರಿಸ್ತಾನೆ ಇರುತ್ತೆ। ಸೋ ಹಾಗಾಗಿ ಅದನ್ನೇ ಇಲ್ಲಿ ವಿಶೇಷವಾಗಿ ಹೇಳುವಂತದೇನಿಲ್ಲ। ಎಲ್ಲಾ ಗುಂಡಿಗಳು ನೀರಿನಿಂದ ತುಂಬಿಕೊಂಡಿದ್ದಾವೆ, ರಸ್ತೆಗಳಂತೂ ಜಲಾವೃತವಾಗಿದ್ದಾವೆ। ಈಗಲೂ ಕೂಡ ಇನ್ನು ಮಳೆ ಅಲ್ಲಲಿ ಆಯಾ ನಗರದಲ್ಲಿ ಸಣ್ಣದಾಗಿ ಬರ್ತಾ ಇದೆ। ಇವತ್ತು ಕೂಡ ಮಳೆ ಬರುವಂತ ಸಾಧ್ಯತೆ ಇದೆ। ಬೆಂಗಳೂರಿನ ಸಹಕಾರ ನಗರದಲ್ಲಿ ಭಾರಿ ಮಳೆ ಸುರಿದಿದ್ದು ಜನರು ಪರದಾಡುವಂತಾಗಿದೆ। ಭಾರಿ ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೂ ನೀರು ನುಗ್ಗಿದೆ, ರಸ್ತೆಯಲ್ಲೂ ಮೊಳಕಾಲುದ್ದ ನೀರು ನಿಂತಿದೆ। ಮಳೆ ನೀರಿನಲ್ಲೇ ಬೈಕ್ ಸವಾರರು ವಾಹನ ತಳ್ಳಿಕೊಂಡು ಹೋಗಿದ್ದಾರೆ। ರಾತ್ರಿ ಸುರಿದಂತ ಮಳೆಗೆ ಜನರು ಸಕ್ಕತ್ತಾಗಿ ಹೈರಾಣ ಆಗಿದ್ದಾರೆ। ಇದು ಸಹಕಾರ ನಗರದ ದೃಶ್ಯಾವಳಿಗಳು ನಾವು ನಿಮಗೆ ತೋರಿಸ್ತಾ ಇದೀವಿ। ಮಳೆ ನೀರಲ್ಲೇ ಸಾಕಷ್ಟು ಸವಾರರು ತಮ್ಮ ಬೈಕ್ಗಳನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ। ಮತ್ತೊಂದು ಕಡೆ ಕಾರುಗಳು ಕೂಡ ಚಲಾಯಿಸಕಾಗದೆ ಅಲ್ಲಲೇ ನಿಲ್ಲಿಸಿಬಿಟ್ಟು ಹಾಗೇನೇ ಹೋಗ್ತಾ ಇರುವಂತದ್ದು। ಇತ ಹೆಬ್ಬಾಳದಲ್ಲೂ ಕೂಡ 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಜನ ಕಂಗಾಲಾಗಿದ್ದಾರೆ। ಮಳೆ ಆರ್ಭಟಕ್ಕೆ ರಸ್ತೆಗಳೆಲ್ಲ ತುಂಬಿ ಕೆರೆಯಂತಾಗಿದ್ವು। ಇತ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಭಾರಿ ಮಳೆಗೆ ಮರ ದರೆ ಗುರುಳಿದೆ। ಇದು ಭಾರಿ ಮಳೆಯಿಂದಾಗಿ ಮಾರ್ಕೆಟ್ ನಿಂದ ಟೌನ್ ಹಾಲ್ ವರೆಗಿನ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು। ಎಸ್ಜೆಪಿ ರಸ್ತೆಯಲ್ಲಿ 2ರಿಂದ 3 ಅಡಿ ನೀರು ನಿಂತಿತ್ತು। 2 ಕಾರುಗಳು ನೀರಿನಲ್ಲಿ ಸಿಲುಕಿದ್ವು। ನಿಂತ ಕಾರನ್ನ ಚಾಲಕರು ತಳ್ಕೊಂಡೇ ಹೊರಡ್ರು। ಇನ್ನ ಒಂದು ಕಾರಿನಲ್ಲಿ ನೀರು ತುಂಬಿ ಕೆಟ್ಟು ಹೋಗಿದೆ। ಊರಿಗೆ ಹೋಗ್ತಾ ಇದ್ವಿ ಅಮ್ಮ ಮನೆಗೆ, ಬಟ್ ಗೊತ್ತಿರಲಿಲ್ಲ ಇಲ್ಲಿ ಇಷ್ಟೊಂದು ಇದೆ ಅಂತ। ನಮ್ಮ ಫ್ಲವರ್ ಸ್ವಲ್ಪ ಬೇಕಿತ್ತು, ಸೋ ಹಂಗೆ ಆನ್ ದಿ ವೇ ಇರುತ್ತೇನೋ ಅಂತ ಹಂಗೆ ಓದ್ವಿ। ಸ್ವಲ್ಪ ಜಾಸ್ತಿ ಮುಂದೆ ಹೋಗ್ಬಿಟ್ವಿ, ಅಲ್ಲಿ ನೀರು ಒಳಗಡೆ ಇದಾಗ್ಬಿಟ್ಟು ನೀರು ಸ್ವಲ್ಪ ಜಾಸ್ತಿ ಅಳ್ಳಕ್ಕೆ ಹೋಗ್ಬಿಟ್ವಿ। ಸೋ ಅದು ನೀರು ಬಂದು ಸ್ಟ್ರಕ್ಕನ ಹೋಯ್ತು, ಗಾಡಿಯಲ್ಲೇ ಆನ್ ಆಗ್ತಿಲ್ಲ। ಸ್ವಲ್ಪ ಇಬ್ರು ಹೆಲ್ಪ್ ಮಾಡಿ ಇಲ್ಲಿಗೆ ತಂದು ನಿಲ್ಲಿಸಿದ್ರೆ ನಾವು। ಹಾವೇರಿಯಲ್ಲಿ ಮಳೆ ಬಾರದೆ ರೈತರ ಸ್ಥಿತಿ ಹೇಳತೀರದಾಗಿದೆ। ಇನ್ನು ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಹೇಡಿಗೊಂಡ ಗ್ರಾಮದಲ್ಲಿ ಮಳೆ ಬಾರದೆ ಮೆಕ್ಕೆಜೋಳ ಬೆಳೆ ಒಣಗಿದೆ। ಹೀಗಾಗಿ ರೈತ ಫಸಲು ಬರದಿಲ್ಲ ಅಂತ ಮನನೊಂದು ಬೆಳೆ ನಾಶವನ್ನ ಮಾಡಿದಾನೆ। ಸುಮಾರು 1,60,000 ಖರ್ಚು ಮಾಡಿ ಬಿತ್ತನೆ ಮಾಡಿದ ರೈತ ಸಿದ್ದಪ್ಪ ಮಳೆಯೂ ಬರಲ್ಲ, ಮುಂದಿನ ಬೆಳೆ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ನಾಶ ಮಾಡಿದಾನೆ। ಕಳೆದ 2 ವಾರಗಳಿಂದ ಒಣ ಹವೆಯಿಂದ ಕೋಲಾರದ ಜನರು ಕಂಗಾಲಾಗಿದ್ದು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದೆ। ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದಂತ ಜನರು ಕೂಲ್ ಆಗಿದ್ದಾರೆ। ಜಿಲ್ಲೆಯಲ್ಲಿ ಇನ್ನೂ 3 ದಿನಗಳ ಕಾಲ ಮಳೆ ಸುರಿಯುವ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ।
ಮಂಡ್ಯದ ಮದ್ದೂರಿನಲ್ಲೂ ಧಾರಾಕಾರ ಮಳೆ ಸುರಿದಿದ್ದು ಅಂತಾರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಜೋರು ಮಳೆ ಹಿನ್ನೆಲೆ ಹೆದ್ದಾರಿ ಬದಿಯಲ್ಲಿ ಸಾಲುಗಟ್ಟಿ ಸುಮಾರು 2 ಕಿಲೋಮೀಟರ್ ನಷ್ಟು ದೂರ 50 ಕ್ಕೂ ಹೆಚ್ಚು ವಾಹನಗಳು ಕ್ಯೂ ನಿಂತಿದ್ವು. ಹುಬ್ಬಳ್ಳಿಯಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಭಾರಿ ಮಳೆಗೆ ಕುಂದಗೋಳ ತಾಲೂಕಿನ ಚಾಕಲಬ್ಬಿ ಹಾಗೂ ಸಂಶಿ ಗ್ರಾಮದ ನಡುವೆ ಹಳ್ಳ ತುಂಬಿ ಹರಿದಿದೆ. ಈ ಹಿನ್ನೆಲೆ ಗೂಗಿ ಹಳ್ಳದಿಂದ ಚಾಕಲಬ್ಬಿ ಸಂಶಿ ಗ್ರಾಮಗಳ ಮಧ್ಯೆ ರಸ್ತೆ ಸಂಪರ್ಕ ಕಡಿತವಾಗಿ ಗ್ರಾಮಸ್ಥರು ಪರದಾಡಿದ್ದಾರೆ. ಸೇತುವೆ ಮುಳುಗಡೆ ಹಿನ್ನೆಲೆ ವಿದ್ಯಾರ್ಥಿಗಳು ಪ್ರಯಾಣಿಕರು ಸೇರಿ ನೂರಾರು ಜನರು ಪರದಾಡಿದ್ದಾರೆ. ರಾತ್ರಿಯಾದರೂ ಕೂಡ ನೀರು ಕಡಿಮೆಯಾಗದೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹೀಗಾಗಿ ಸ್ಥಳಕ್ಕೆ ಕುಂದಗೋಳ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವಾನಂದ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಭಾರಿ ಮಳೆ ಕೊರತೆ ಉಂಟಾಗಿದೆ. ರಾಜ್ಯಕ್ಕೆ ಆಗಸ್ಟ್ನಲ್ಲಿ ಶೇಕಡಾ 74ರಷ್ಟು ಮಳೆ ಕೊರತೆ ಉಂಟಾಗಿದೆ. ಕಳೆದ 123 ವರ್ಷಗಳಲ್ಲೇ ದಾಖಲೆಯ ಮಳೆ ಕೊರತೆಯಾಗಿದೆ. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆಯಿಂದಾಗಿ ಬೆಳೆ ನಾಶವಾಗಿದೆ. ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಬರ ಪ್ರದೇಶಗಳ ಪಟ್ಟಿ ಘೋಷಿಸುತ್ತೇವೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಒದಗಿಸಿದರೂ ಕೂಡ ಬೆಳೆ ವಿಮೆ ದೊರೆತರೂ ಮಳೆ ಅಭಾವದಿಂದ ರೈತ ವರ್ಗ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನದಿ ಮೂಲಕ ನಿತ್ಯ 24,000 ಕ್ಯೂಸೆಕ್ ನೀರು ಬಿಡುಗಡೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಇವತ್ತು ನಿಗದಿಯಾಗಿದೆ. ಆದರೆ ಅನಿವಾರ್ಯ ಕಾರಣಗಳಿಂದ ವಿಚಾರಣೆ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ತಮಿಳುನಾಡಿನ ಕಾವೇರಿ ತಗಾದೆಗೆ ಸಂಬಂಧಿಸಿದ ಅರ್ಜಿಯನ್ನು ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆ ನಡೆಸಬೇಕಾಗಿದೆ. ಆದರೆ ನ್ಯಾಯಮೂರ್ತಿ ಗವಾಯಿ ಅವರು ಕಾಶ್ಮೀರದ 370ನೇ ಕಲಂ ರದ್ದತಿ ಕುರಿತು ವಿಚಾರಣೆಯಲ್ಲಿ ಭಾಗಿಯಾಗುವ ಹಿನ್ನೆಲೆಯಲ್ಲಿ ಸಂವಿಧಾನ ಪೀಠದಲ್ಲೂ ಕೂಡ ವಿಚಾರಣೆ ಇರುವುದರಿಂದ ಕಾವೇರಿ ನೀರಿನ ವಿವಾದದ ವಿಚಾರಣೆ ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಇದೆ. ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ದೆಹಲಿಯಲ್ಲಿ ಕಾವೇರಿ ನದಿ ನೀರಿನ ಕಾನೂನು ತಂಡದ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದರು. ಸಭೆಯಲ್ಲಿ ರಾಜ್ಯದ ಪರ ವಕೀಲ ಮೋಹನ್ ಕಾತರಕಿ ಮತ್ತು ಅಡ್ವೊಕೇಟ್ ಆಗಿರುವಂತಹ ಜನರಲ್ ಶಶಿಕಿರಣ್ ಶೆಟ್ಟಿ ಸೇರಿ ಹಲವರು ಭಾಗಿಯಾಗಿದ್ದರು. ಸಭೆ ಬಳಿಕ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರ ಹಿತ ಕಾಪಾಡಲು ಪೂರಕವಾದ ಚರ್ಚೆ ಮಾಡಿದ್ದೇವೆ. ಇವತ್ತು ತೀರ್ಪು ಬರುತ್ತದೆ. ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಚರ್ಚೆಯಾಗಿದೆ. ಪ್ರಾಧಿಕಾರದವರು ಬಂದು ವಾಸ್ತವದ ಸ್ಥಿತಿ ನೋಡಬೇಕು ಅಂತ ಡಿಕೆಶಿ ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ತಮಿಳುನಾಡಿಗೆ ನೀರು ಬಿಡುಗಡೆ ಖಂಡಿಸಿ ರೈತರು ಹೋರಾಟವನ್ನ ಮುಂದುವರಿಸಿದ್ದಾರೆ. ಸರ್ಕಾರದ ವಿರುದ್ಧ ತೀವ್ರ ಹೋರಾಟಕ್ಕೆ ಭೂಮಿತಾಯಿ ಹೋರಾಟ ಸಮಿತಿಯಿಂದ ಸಿದ್ಧತೆ ನಡೆದಿದೆ. ಇಂದಿನಿಂದ ಲಂಗೋಟಿ ಹಾಕಿ ವಿಭಿನ್ನ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಲಂಗೋಟಿ ಪ್ರತಿಭಟನೆ ನಡೆಯಲಿದೆ. ಇತ್ತ ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಕಾವೇರಿ ಕಿಚ್ಚು ಜೋರಾಗಿದೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸದಂತೆ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಣಹಳ್ಳಿ ಗೇಟ್ ಬಳಿ ಜಮೀನಿನಲ್ಲಿ ರೈತರು ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಕುಡಿಯಲು ನಮಗೆ ನೀರಿಲ್ಲದಿದ್ರು ಕೂಡ ತಮಿಳುನಾಡಿಗೆ ಬಿಟ್ಟಿದ್ಯಾಕೆ? ತಕ್ಷಣ ನೀರು ನಿಲ್ಲಿಸಿ ನಮ್ಮ ಬೆಳೆಗೆ ನೀರು ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಗೂಡ್ಸ್ ವಾಹನ ಮಾಲೀಕರು ಸಿಡಿದೆದ್ದಿದ್ದಾರೆ. ಬೆಂಗಳೂರು ಗೂಡ್ಸ್ ವಾಹನ ಸಂಚಾರ ಬಂದ್ ಮಾಡಿ ಧರಣಿ ಮಾಡಿದ್ದಾರೆ. ಪ್ರತಿಭಟನಾಕಾರರು ಶಾಂತಿನಗರದ ರಸ್ತೆಯುದ್ದಕ್ಕೂ ಗೂಡ್ಸ್ ವಾಹನ ನಿಲ್ಲಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹದಿಮೂರು ವರ್ಷ ಗಾಡಿಗೆ 14 ವರ್ಷ ಗಾಡಿ ಆಗಿ ಇನ್ನೂ 1 ವರ್ಷದಲ್ಲಿ ಸ್ಕ್ರಾಪ್ ಆಗುತ್ತಾ? ಗಾಡಿ ಸ್ಕ್ರಾಪಿಂಗ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 1 ವರ್ಷಕ್ಕೆ 60,000 ಹೆಂಗ್ ಕಟ್ಟಾಗುತ್ತೆ? ಅವ್ರು ಓಡಿಸೋದೇ ಒಂದು ದಿನಕ್ಕೆ 300 ರೂಪಾಯಿ ಮ್ಯಾಗ ಉಳಿಯಲ್ಲ. 9,000ದಲ್ಲಿ ಅವ್ನ ಜೀವನ ನಡೀತಾ ಇದೆ, ಅದು ಕಟ್ಟಾಕಲ್ಲ ಅಂತ ಮೊದಲು ಹೇಳಿದೀವಿ. ಸೈಂಟಿಫಿಕ್ ಆಗಿ ಈಗ ಒಂದು ಗಾಡಿ ಹೊಸ ಗಾಡಿ ಬರುತ್ತೆ ಅಂತ ಹೇಳಿದ್ರೆ ಕಾರ್ ಬಿಡಿ, ನಮ್ದು ಪ್ರೈವೇಟ್ ಕಾರು ಯೂಸ್ ಮಾಡ್ತಾ ಇದೀವಿ. ಅದೇ ತರ ಪಾಪ ಬಾಡಿಗೆ ಓಡಿಸೋ ಕಾರ್ನವರಾಗ್ಲಿ, ಮ್ಯಾಕ್ಸಿಕೇಬ್ ಆಗಲಿ, ಎಲ್ಲ ಗಾಡಿಗಳು ಇನೋವಾ ಆಗಲಿ, ಇದಕ್ಕೆಲ್ಲ ಲೈಫ್ ಟ್ಯಾಕ್ಸ್ ಹಾಕಿದ್ರೆ ಅವ್ರು ಎಲ್ಲಿಂದ ಕಟ್ಟಾಕುತ್ತೆ? ಕಟ್ಟಾಕ ಸಾಧ್ಯನೇ ಇಲ್ಲ. 16 ವರ್ಷ ಗಾಡಿ, 15 ವರ್ಷ. ನೀವು ಲೈಫ್ ಟ್ಯಾಕ್ಸ್ ಪ್ರಮಾಣ ಹೆಚ್ಚಳ ವಿರೋಧಿಸಿ ಶಿವಮೊಗ್ಗ RTO ಎದುರು ಸರಕು ಸಾಗಾಣಿಕೆ ವಾಹನ ಮಾಲೀಕರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ತಕ್ಷಣವೇ ತೆರಿಗೆ ಹೆಚ್ಚಳ ಕೈಬಿಡಬೇಕು, ಇಲ್ಲದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋದಾಗಿ ಲಾರಿ ಮಾಲೀಕ ಸಂಘದ ಮುಖ್ಯಸ್ಥ SS ಜ್ಯೋತಿ ಪ್ರಕಾಶ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಕನಿಷ್ಠ 45,000ದಿಂದ ಗರಿಷ್ಠ 96,000 ತನಕ ತೆರಿಗೆ ಹೆಚ್ಚಿಸಲಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ತುಂಬ ತೆರಿಗೆ ಹಾಕಿದ್ದಾರೆ. ಹೇಗೆ ಅಂದರೆ ಒಂದು 12,900 KG RLW ಇರೋ ಗಾಡಿಗಳಿಗೆ
ಒಂದು ಲೈಫ್ ಟ್ಯಾಕ್ಸ್ ಅಂತೇಳಿ 93,000 ರೂಪಾಯಿಂದ ಹಿಡಿದು 45,000ವರೆಗೂ ಹಾಕಿದ್ದಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರದವರು 15 ವರ್ಷದ ಗಾಡಿ ಸ್ಕ್ರಾಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆ ಗಾಡಿಗೂ ಸಹ ಟ್ಯಾಕ್ಸ್ ಕಟ್ಟೋಕ್ಕೆ 50,000 ರೂಪಾಯಿ ಆಗಿದ್ದಾರೆ. ಇದು ಯಾವುದೇ ಲಾರಿ ಮಾಲೀಕ ಆಗಲಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತು ರಾಜ್ಯದಿಂದ ಈ ಪ್ರತಿಭಟನೆ ನಡೆದಿದೆ. ನಾವು ಸಹ ಶಿವಮೊಗ್ಗದಲ್ಲಿ ತೀವ್ರ ಜ್ವರ ಸುಸ್ತುವಿನಿಂದ ಆಸ್ಪತ್ರೆ ಸೇರಿದ್ದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಐಸಿಯು ವಾರ್ಡ್ನಿಂದ ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ. ಆಸ್ಪತ್ರೆಗೆ ಎಚ್ ಡಿ ಕೆ ತಾಯಿ ಪತ್ನಿ ಅನಿತಾ ಕುಮಾರಸ್ವಾಮಿ, ಮಗ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೊಸೆ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಹಾಗೂ ನಿರ್ಮಲಾನಂದ ಶ್ರೀ, ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ, ಮಂಡ್ಯ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಕೂಡ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಎಚ್ ಡಿ ಕೆ ಶೀಘ್ರ ಗುಣಮುಖಲಾಗಲಿ ಅಂತ ಚನ್ನಪಟ್ಟಣದಲ್ಲಿ ಅಭಿಮಾನಿಗಳು ಕೆಂಗಲ್ ಆಂಜನೇಯನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. 101 ಈಡುಗಾಯಿ ಬಡಿದು ತುಪ್ಪವನ್ನ ದಾನ ಮಾಡಿದ್ರು. ಇನ್ನು ಎಚ್ ಡಿ ಕೆ ಆರೋಗ್ಯ ವಿಚಾರಿಸಲು ಗಣ್ಯರ ದಂಡೆ ಜಯನಗರದ ಅಪೋಲೋ ಆಸ್ಪತ್ರೆಗೆ ಬರ್ತಿದೆ. ಎಚ್ ಡಿ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಆಸ್ಪತ್ರೆಗೆ ಆಗಮಿಸಿ ಸಹೋದರನ ಆರೋಗ್ಯವನ್ನು ವಿಚಾರಿಸಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಖುದ್ದಾಗಿ ಆಸ್ಪತ್ರೆಗೆ ಆಗಮಿಸಿ ಎಚ್ ಡಿ ಕೆ ಆರೋಗ್ಯ ವಿಚಾರಿಸಿದ್ದಾರೆ. ಸಿಎಂ ಜೊತೆ ಚಲುವರಾಯಸ್ವಾಮಿ ಕೂಡ ಆಸ್ಪತ್ರೆಗೆ ಆಗಮಿಸಿದರು. ಜಾರಿಬಿದ್ದು ಬೆನ್ನಿನ ಸಮಸ್ಯೆಯಿಂದ ಕಳೆದ 25 ದಿನದಿಂದ ಚಿಕಿತ್ಸೆ ಪಡೀತಾ ಇದ್ರು. ಸಾಲು ಮರದ ತಿಮ್ಮಕ್ಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಸಾಲು ಮರದ ತಿಮ್ಮಕ್ಕನ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಸಾಲು ಮರದ ತಿಮ್ಮಕ್ಕ ಚಿಕಿತ್ಸೆಯನ್ನು ಪಡೀತಾ ಇದ್ರು. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ಬಳಿಕ ಸಿಎಂ ಸಿದ್ದು ಸಾಲು ಮರದ ತಿಮ್ಮಕ್ಕನವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ವಿಧಾನಸಭೆಯಲ್ಲಿ ಸೋತು ಕಂಗಾಲಾಗಿದ್ದ ಬಿಜೆಪಿ ನಾಯಕರಿಗೆ ಈಗ ಲೋಕಸಭೆ ಗೆಲುವಿನ ಅಗ್ನಿ ಪರೀಕ್ಷೆ ಎದುರಾಗಿದೆ. ಒಂದೆಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಹತ್ತಿರವಾಗ್ತಾ ಇದ್ದು ಮತದಾರನ ಕೋಟೆ ಭೇದಿಸೋದು ಸವಾಲಾಗಿದೆ. ಹೀಗಾಗಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅಖಾಡ ಕಿಳಿದಿದ್ರು. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಮತದಾನ ಚೇತನ ಅಭಿಯಾನ ಹೆಸರಿನ ಸಭೆಯನ್ನು ನಡೆಯಿತು. ಸಭೆಯಲ್ಲಿ ಹಿಂದಿನ ಕೆಲ ತಪ್ಪುಗಳು, ಮುಂದೆ ಸಾಗಬೇಕಾದಂತಹ ದಾರಿಯ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ವಾಹನ ಸವಾರರಿಗೆ ಹೆದ್ದಾರಿ ನೆಲಮಂಗಲ ದೇವಿಹಳ್ಳಿ ಎಕ್ಸ್ಪ್ರೆಸ್ ಹೈವೇ ಲ್ಯಾಂಕೋ ಟೋಲ್ ಶಾಕ್ ಕೊಟ್ಟಿದೆ. ನೂತನ ಶುಲ್ಕ ಪಾವತಿ ಜಾರಿಯಾಗಿದ್ದು ಕಾರು ಟೋಲ್ ದರ 50 ರೂಪಾಯಿಂದ 55ಕ್ಕೆ ಏರಿಕೆಯಾಗಿದೆ. ಎಲ್ಸಿವಿ 90 ರೂಪಾಯಿಂದ 100ಕ್ಕೆ ಏರಿಕೆಯಾಗಿದೆ. ಬಸ್ ಟ್ರಕ್ 185 ರೂಪಾಯಿಂದ 200ಕ್ಕೆ ಏರಿಕೆಯಾಗಿದ್ದು ಇದರಿಂದ ವಾಹನ ಸವಾರರಿಗೆ ಹೊರೆಯಾಗಲಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿ ಗ್ರಾಮದ ಬಳಿ ತಡೆಗೋಡೆಗಾಗಿ ಹಾಕಿದ್ದ ತಂತಿ ಬೇಲಿಯನ್ನೇ ಕದ್ದಿದ್ದಾರೆ. ಸುಮಾರು 1 ಕಿಲೋಮೀಟರ್ ಉದ್ದಕ್ಕೂ ತಂತಿ ಬೇಲಿಯನ್ನೇ ಕದ್ದಿದ್ದಾರೆ. ತಂತಿ ಬೇಲಿ ಇಲ್ಲದೆ ಹೊಲದಲ್ಲಿ ದನ ಕರು ಹಾಗೂ ಜನರು ಹೈವೇಗೆ ಬರ್ತಿದ್ದಾರೆ, ಆಗ ಆಕ್ಸಿಡೆಂಟ್ ಆಗ್ತವೆ ಅಂತ ಜನರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೊಪ್ಪಳದಲ್ಲಿ ಟೋಲ್ ಕಟ್ಟುವ ವಿಚಾರಕ್ಕೆ ಗ್ರಾಮಸ್ಥರು ಹಾಗೂ ಟೋಲ್ ಪ್ಲಾಜಾ ಸಿಬ್ಬಂದಿ ನಡುವೆ ಮಾರಾಮಾರಿ ನಡೆದಿದೆ. ಕುಷ್ಟಗಿ ತಾಲೂಕಿನ ಬೇದೂರು ಬಳಿ ಟೋಲ್ ಪ್ಲಾಜಾದಲ್ಲಿ ವಣಗೇರಿ ಗ್ರಾಮದ 3 ಟೋಲ್ ಸಿಬ್ಬಂದಿ ಜೊತೆ ಜಗಳವಾಡಿದ್ದಾರೆ. ಜಗಳದಲ್ಲಿ ಒಬ್ಬರಿಗೆ ಗಾಯವಾಗಿದೆ. ಗಾಯಾಳುವನ್ನ ಕುಷ್ಟಗಿ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಾರಾಮಾರಿಯ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಮತ್ತೊಂದು ಕಡೆ ರಾಮನಗರದ ಬಿಡದಿಯ ಶೇಷಗಿರಿಹಳ್ಳಿ ಟೋಲ್ ಬಳಿ ಡೀಸೆಲ್ ಕಳ್ಳರ ಕಾಟ ಹೆಚ್ಚಾಗಿದೆ. ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಟೋಲ್ ಬಳಿ ವಾಹನ ನಿಲ್ಲಿಸಿ ಮಲಗಿದ್ರೆ ಬೆಳಗಾಗುವಷ್ಟರಲ್ಲಿ ಇರಲ್ಲ ಡೀಸೆಲ್. ಈ ಬಗ್ಗೆ ಹೈವೇ ಪೆಟ್ರೋಲಿಂಗ್ ಪೊಲೀಸರಿಗೆ ದೂರು ನೀಡಿದ್ರು ಕೂಡ ಯಾವುದೇ ಪ್ರಯೋಜನ ಇಲ್ಲ ಅಂತ ಚಾಲಕರು ಕಿಡಿಕಾರಿದ್ದಾರೆ. ಚಿತ್ರದುರ್ಗ ಸರ್ಕಾರಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕೆ ಅಡ್ಡಿ ಎದುರಾಗಿದೆ. ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕಾಲೇಜು ಕಟ್ಟೋದಕ್ಕೆ ಶಾಸಕರು ಸಚಿವರು ತೀರ್ಮಾನ ಮಾಡಿದ್ದಾರೆ. ಆದರೆ ಆಸ್ಪತ್ರೆ ಆವರಣದಲ್ಲಿ ಬೇಡ, ಪಕ್ಕದಲ್ಲೇ ಕಾಲುವೆ ಇದೆ, ಇಕ್ಕಟ್ಟಾದ ಜಾಗದಲ್ಲಿ ಕಟ್ಟಬೇಡಿ, ನಗರದ ಹೊರಗೆ ಎಲ್ಲಿಯಾದರೂ ನಿರ್ಮಾಣ ಮಾಡಿ ಅಂತ ಕೆಲ ಸಂಘಟನೆಗಳು ಆಗ್ರಹ ಮಾಡಿದ್ದಾವೆ. ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕಾಲೇಜು ಕಟ್ಟದಂತೆ ಸಿಎಂ ಬಳಿಗೆ ನಿಯೋಗ ತೆರಳಿ ಮನವಿ ಮಾಡುವುದಾಗಿ ಹೇಳಿದ್ದಾರೆ. ಸಿಎಂ ಒಪ್ಪಿದ್ರೆ ಕೋರ್ಟ್ ಮೊರೆ ಹೋಗುವಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ.
ಉಡುಪಿ ನಗರದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ. ಬಿಟ್ಟು ಬಿಟ್ಟು ಮಳೆ ಸುರಿದ ಪರಿಣಾಮ ರೋಗ ಲಕ್ಷಣ ಭೀತಿ ಕಾಡ್ತಾ ಇದೆ. ಉಡುಪಿ ನಗರದಲ್ಲಿ 22 ಮಲೇರಿಯಾ ಹಾಗೂ 75 ಡೆಂಗ್ಯೂ ಪ್ರಕರಣ ದಾಖಲಾಗಿವೆ. ಹವಾಮಾನ ಬದಲಾವಣೆ ಹಾಗೂ ಉಡುಪಿ ಜಿಲ್ಲೆಗೆ ಬರೋ ವಲಸೆ ಕಾರ್ಮಿಕರಿಂದ ರೋಗ ಹೆಚ್ಚಾಗ್ತಿದೆ ಎನ್ನಲಾಗ್ತಾ ಇದೆ. ರೋಗ ತಡೆಗೆ ಆರೋಗ್ಯ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ತಾ ಇದೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ರಾತ್ರೋರಾತ್ರಿ ಪುತ್ಥಳಿ ನಿರ್ಮಿಸಿದ್ದಾರೆ. ಈ ಹಿನ್ನೆಲೆ ರೋಜನಹಳ್ಳಿಯಲ್ಲಿ ಕ್ರಾಸ್ನಲ್ಲಿ ಜನರು ಜಮಾಯಿಸಿದ್ರು. ಸ್ಥಳೀಯರು ಹೊಸದಾಗಿ ನಿರ್ಮಿಸಿದ್ದ ರಸ್ತೆ ಮಧ್ಯೆ ಹೈವೇ ಮಾಸ್ಕ್ ಲೈಟ್ ಹಾಕಲು ಬಿಟ್ಟಿದ್ದಂತಹ ಸ್ಥಳದಲ್ಲಿ ಕೆಂಪೇಗೌಡರ ಪುತ್ಥಳಿ ಅನಾವರಣ ಮಾಡಿದ್ದಾರೆ. ಈ ಹಿನ್ನೆಲೆ ಶ್ರೀನಿವಾಸಪುರದಲ್ಲಿ ದಲಿತ ಸಂಘಟನೆಗಳ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೂಡಲೇ 3 ವೃತ್ತಗಳಲ್ಲಿ ಅನಧಿಕೃತ ಪುತ್ಥಳಿಯನ್ನ ತೆರವು ಮಾಡದಂತೆ ದಲಿತ ಸಂಘಟನೆಗಳು ಆಗ್ರಹಿಸಿವೆ. ಇನ್ನು ಈ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ರೋಜನಹಳ್ಳಿಯಲ್ಲಿ ಕ್ರಾಸ್ನಲ್ಲಿ 50 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ರಾಜಾರೋಷವಾಗಿ ರಾತ್ರೋರಾತ್ರಿ ಪುತ್ಥಳಿಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು ಯಾಕೆ ನಿರ್ಮಾಣ ಮಾಡಬೇಕು? ಈ ರಾಜ್ಯದಲ್ಲಿ ಕೆಂಪೇಗೌಡರು ಒಂದು ಒಳ್ಳೆಯ ಆಡಳಿತ ಕೊಡ್ತಕ್ಕಂಥವ್ರು, ಬೆಂಗಳೂರಿನ ನಿರ್ಮಾಣ ಮಾಡತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿನ ಪುತ್ಥಳಿ ಇಡಬೇಕಂದ್ರೆ ಕೂಡ ನಾವು ಕೂಡ ಒಪ್ಕೊಳ್ತೀರಿ. ಹಾಗಾಗಿ ಒಂದೇ ದಿವಸ 3 ಪುತ್ಥಳಿಗಳನ್ನ ಇಡತಕ್ಕಂಥದ್ದು ಯಾವ ಸರಿ ಇದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ದಲಿತ ಸಂಘಟನೆಗಳ ಒಂದು ಒಕ್ಕೂಟ ಎಲ್ಲ ಸೇರಿ ಇವತ್ತು ಮಾತುಕತೆ ನಡೆಸಿ ಅವರು ಕೂಡ ಅಬ್ಜೆಕ್ಷನ್ಸ್ ಅರ್ಜಿನ ಎಲ್ಲ ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ಕೂಡ ಸಹ ನೀವು ಇಡಬೇಕಂತಕ್ಕಂಥದ್ದು ಅಂದು ಇವತ್ತು ಚರ್ಚೆಗಳೆಲ್ಲ ಕಡೆ ನಡೆದೈತೆ. ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಕೋಚರಿ ಗ್ರಾಮದಲ್ಲಿರುವ ಮದ್ಯದಂಗಡಿ ಬಂದ್ ಮಾಡುವಂತೆ ಮಹಿಳೆಯರು ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮದಲ್ಲಿ ಮದ್ಯದಂಗಡಿ ಇರುವ ಕಾರಣ ಪುರುಷರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲಿ ನಿತ್ಯ ಗಲಾಟೆ ಮಾಡ್ತಿದ್ದಾರೆ. ಹೀಗಾಗಿ ತಕ್ಷಣ ಗ್ರಾಮದಲ್ಲಿನ ಮದ್ಯದಂಗಡಿ ಬಂದ್ ಮಾಡುವಂತೆ ಮಹಿಳೆಯರು ಪಟ್ಟಣ ಹಿಡಿದಿದ್ದಾರೆ. ಇನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಅಂಗಡಿ ಸ್ಥಳಾಂತರದ ಭರವಸೆ ನೀಡಿ ಬಳಿಕ ಪ್ರತಿಭಟನೆ ವಾಪಸ್ಸನ್ನ ಪಡೆಯಲಾಯಿತು. ಕೋಲಾರದ ಮಾಲೂರು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಬ್ರೋಕರ್ಗಳ ಹಾವಳಿ ಹೆಚ್ಚಾಗಿದೆ. ಸಾಮಾನ್ಯ ಜನರು ಕಚೇರಿಗೆ ಹೋದ್ರೆ ಕೆಲಸ ಮಾಡಿಕೊಡದೆ ಸತಾಯಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಸ್ಥಳೀಯರು ಅಧಿಕಾರಿಯನ್ನ ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇಲ್ಲಿ ಯಾಕೆ ನೀವು ಎಲ್ಲ ಬ್ರೋಕರ್ ಬಿಟ್ಕೊಂಡು ದಿನ ನೋಡೋ ಮಕ್ಕಳೇ ಕಾಣಿಸ್ತಾವಲ್ಲ ಯಾವಾಗ್ಲೂ ಪಬ್ಲಿಕ್ ಬರ್ತಾರೆ. ಬ್ರೋಕರ್ ಗಳು ಯಾರು ಇಲ್ಲ ಇಲ್ಲಿ. ಹೌದಾ? ಇಲ್ಲಿ ಕರ್ ತೋರಿಸಿ ಯಾರು ಬ್ರೋಕರ್ ಅಂತ. ಇಲ್ಲಿ ಸಿಸಿ ಕ್ಯಾಮ್ರಾ ಯಾವ ಬ್ರೋಕರ್ ಅನ್ಬಿಟ್ರೆ ನೀವು? ಹೌದಾ? ಎಲ್ಲರೂ ಬ್ರೋಕರ್ ಗಳು ಇಲ್ಲಿ ಬ್ರೋಕರ್ ಇಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೀತಾ ಇಲ್ಲ. ಭ್ರಷ್ಟಾಚಾರ ನಡೀತಾ ಇಲ್ಲ. ಕೋಲಾರ ಕೋಬಿಟ್ರೆ ಮಾಡ್ಸಕ್ ಆಗಲ್ಲ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಸಮರ್ಪಕವಾಗಿ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ರೈತರು ಹೋರಾಟ ಮಾಡಿದರು. ನೆರೆಗಲ್ ಭಾಗದಲ್ಲಿ ಮಳೆ ಕೊರತೆಯಿಂದ ಬೆಳೆ ಹಾನಿಯಾಗ್ತಾ ಇದೆ. ಕೇವಲ 3 ಗಂಟೆ ಮಾತ್ರ ವಿದ್ಯುತ್ ನೀಡುತ್ತಿದ್ದಾರೆ. ಸಮರ್ಪಕವಾಗಿ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ಹೆಸ್ಕಾಂ ಕಚೇರಿ ಬೀಗ ಜಡಿದು ರೈತರು ಆಕ್ರೋಶವನ್ನ ಹೊರಹಾಕಿದರು. ಅಲ್ಲದೆ ಸಮರ್ಪಕವಾಗಿ ವಿದ್ಯುತ್ ನೀಡುವ ಭರವಸೆ ನೀಡುವವರೆಗೂ ಕೂಡ ಹೋರಾಟ ಕೈಬಿಡುವುದಿಲ್ಲ ಅಂತ ಕಿಡಿಕಾರಿದರು. ನೀವ್ ಯಾವಾಗ ಕೊಡ್ತೀರಿ ಅವಾಗ ಕರೆಂಟ್ ಬಿಟ್ಟು ಅವತ್ತ ಬಿಡೋಣ. ಅವ್ರ ಎಡಬ್ಲ್ಯೂ ಸಾಹೇಬ್ ಯಾರನ್ನೂ ಹೊರಗೆ ಬಿಡಾಗಿಲ್ಲ. ಅದನ್ನ ಮೆಸೇಜ್ ಮಾಡಿ ಬೇಕಾದ್ರೆ ಅವ್ರಿಗೆ.
ಡಿಸ್ಟ್ರಿಕ್ಟಿಗೆ ಮಾತ್ರ ಕರೆಂಟ್ ಇಲ್ಲ, ಇನ್ನುಳಿದೋದಕ್ಕೆ ಎಲ್ಲದಕ್ಕೂ 24 ತಾಸು ಕರೆಂಟ್ ಕೊಡ್ತೀರಿ. ರೈತರಂದ್ರೆ ಇಷ್ಟು ಯಾಕೆ ಹೊಟ್ಟಿವ್ರಿ ನಿಮ್ಗ? ನೀವು ಯಾವಾಗ ಕರೆಂಟ್ ಕೊಡ್ತೀರಿ 7 ತಾಸು ಅವತ್ತಿನ ಮಟ್ಟ ಉಪಸರ ಬೆಳಿ ಎಲ್ಲರ ಬೆಳಿ ಇಲ್ಲೇ ಇಟ್ಕೊಂತ. ಹಾ, ನೀವು ಯಾವಾಗ ಕೊಡ್ತೀರಿ ಅವಾಗ ಕರೆಂಟ್ ಬಿಟ್ಟ ಅವತ್ತ ಬಿಡೋಣ. ಅವ್ರ ಎ ಡಬ್ಲ್ಯೂ ಸಾಹೇಬ್ರ ಇತ್ತ ಚಿತ್ರದುರ್ಗದ ಕೊಟ್ಟಿಗೆಹಳ್ಳಿ ಬಳಿಯ ಬೆಸ್ಕಾಂ ಕಚೇರಿ ಎದುರು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಇನ್ನೂ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ರೈತರು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಮರ್ಪಕ ವಿದ್ಯುತ್ ಪೂರೈಸುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಅಂಗನವಾಡಿ ಕೇಂದ್ರಗಳಿಗೆ ಅವಧಿ ಮೀರಿದ ಅಡುಗೆ ಪದಾರ್ಥಗಳು ಪೂರೈಕೆ ಮಾಡಲಾಗಿದೆ. ಇನ್ನು ಅಮಿನಘಡ ಪಟ್ಟಣದ ವಾರ್ಡ್ ನಂಬರ್ 14 ಅಂಗನವಾಡಿ ಸಂಖ್ಯೆ 15 ಅವಧಿ ಮುಗಿದ ಆಹಾರ ಪದಾರ್ಥಗಳ ಪೂರೈಕೆ ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೋಲ್ಮಾಲ್ ಮಾಡ್ತಿದೆ ಅಂತ ಪಟ್ಟಣ ಪಂಚಾಯಿತಿ ಸದಸ್ಯ ಸಂಜಯ್ ಐಹೊಳಿ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಇನ್ನು 31 ಜುಲೈಗೆ ಅವಧಿ ಮುಕ್ತಾಯ ಆದರೂ ಕೂಡ ಅಡುಗೆ ಪದಾರ್ಥಗಳನ್ನ ರವಾನೆ ಮಾಡ್ತಿದ್ದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 23 ಲಕ್ಷ ಅಲ್ರಿ, ಎಲ್ಲ ಎಕ್ಸ್ಪೈರ್ ಆಗಿರೋ ತಗೊಂಡ್ರೆ ಹಂಗ ಕಲಬುರಗಿ ಆಳನ್ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. NANOC ಕೊಡಲು DC ಶಿಫಾರಸು ಕೊಡೋದಕ್ಕೆ 12,000 ರೂಪಾಯಿಗೆ ತಹಶೀಲ್ದಾರ್ ಯಲ್ಲಪ್ಪ ಸುಬೇದಾರ್ ಮತ್ತು RI ರಾಜಶೇಖರ್ ಡಿಮ್ಯಾಂಡ್ ಮಾಡಿದ್ರು. ಈ ಹಿನ್ನೆಲೆ ಲಂಚ ಪಡಿತಾ ಇದ್ದಂತಹ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೇಂದ್ರದ NDA ಸರ್ಕಾರವನ್ನ 2024 ಶತಾಯ ಗತಾಯ ಅಧಿಕಾರದಿಂದ ಹೊರಗಿಡಬೇಕು ಅಂತ ವಿಪಕ್ಷಗಳು ಪಣ ತೊಟ್ಟಿವೆ. ಪಾಟ್ನಾ, ಬೆಂಗಳೂರು ಬಳಿಕ ಮುಂಬೈನಲ್ಲಿ ಒಕ್ಕೂಟದ ಸಭೆ ನಡೆಯಿತು. ಮಹಾನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿದ್ದು ಘಟಾನುಘಟಿ ನಾಯಕರು ಭಾಗಿಯಾಗಿದ್ದರು. ಈ ವೇಳೆ ಸೀಟು ಹಂಚಿಕೆ ಕುರಿತು ಚರ್ಚೆ ನಡೆದಿದ್ದು ರಾಜ್ಯವಾರು ಸೀಟು ಹಂಚಿಕೆ ಕುರಿತು ಸೆಪ್ಟೆಂಬರ್ 30 ಒಳಗಡೆ ಅಂತಿಮ ನಿರ್ಣಯ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಅಂತ ತಿಳಿದು ಬಂದಿದೆ. ಇದೇ ವೇಳೆ ಕೂಟದ ಅಜೆಂಡಾ ಏನು, ಸಂಚಾಲಕ ಯಾರು ಹಾಗೂ ಹೊಸ ಲೋಗೋ ಏನಿರಬೇಕು ಎಂಬ ಬಗ್ಗೆ ಇವತ್ತು ನಡೆಯಲಿರುವ ಇನ್ನೊಂದು ಸುತ್ತಿನ ಸಭೆಯಲ್ಲಿ ನಿರ್ಣಯ ಮಾಡಲಾಗುತ್ತೆ. ಕಾಂಗ್ರೆಸ್ ಪಕ್ಷದೊಂದಿಗೆ YSR ತೆಲಂಗಾಣ ಪಕ್ಷದ ನಾಯಕಿ YS ಶರ್ಮಿಳಾ ಅವರು ತಮ್ಮ ಪಕ್ಷ ವಿಲೀನ ಮಾಡಲಿದ್ದಾರೆ ಎನ್ನುವ ಸುದ್ದಿಗಳ ನಡುವೆಯೇ ಶರ್ಮಿಳಾ ನಿನ್ನೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಸೋನಿಯಾ ಅವರ 10 ಜನಪಥ್ ನಿವಾಸಕ್ಕೆ ಆಗಮಿಸಿ ಆಂಧ್ರ ಸಿಎಂ ಜಗನ್ ರೆಡ್ಡಿ ಅವರ ಸಹೋದರಿಯೂ ಆದಂತಹ ಶರ್ಮಿಳಾ ಸುಮಾರು 1/2 ಗಂಟೆ ಸೋನಿಯಾ ಅವರೊಂದಿಗೆ ಮಾತುಕತೆ ನಡೆಸಿದ್ರು. ಭೇಟಿ ಬಳಿಕ ಮಾತನಾಡಿದ ಶರ್ಮಿಳಾ, ಸೋನಿಯಾ ಜೊತೆ ಧನಾತ್ಮಕ ಚರ್ಚೆ ನಡೆದಿದೆ, ಸಿಎಂ KCR ಪತನದ ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳಿದ್ದಾರೆ. ಚೆಸ್ ಚಾಂಪಿಯನ್ ಪ್ರಜ್ಞಾನಂದ್ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ರು. ಪ್ರಜ್ಞಾನಂದ್ ಜೊತೆ ಪ್ರಧಾನಿ ಮೋದಿ ಕೂಡ ಕೆಲಕಾಲ ಚೆಸ್ ಆಡಿದ್ದಾರೆ. ಈ ವೇಳೆ ಪ್ರಜ್ಞಾನಂದ್ ಪೋಷಕರು ಕೂಡ ಉಪಸ್ಥಿತರಿದ್ರು. ಚೆಸ್ನಲ್ಲಿ ಸಾಧನೆಗೆ ಪ್ರಜ್ಞಾನಂದ್ಗೆ PM ಮೋದಿ ಅಭಿನಂದಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ 9 ವರ್ಷ ಸೇವೆ ಸಲ್ಲಿಸಿದ ಶ್ವಾನ ಕಾವ್ಯ ನಿಧನ ಹೊಂದಿದೆ. 2014 ಜನಿಸಿದ್ದ ಶ್ವಾನ ಕಾವ್ಯ ಅದೇ ವರ್ಷ ಇಲಾಖೆಗೆ ಸೇರ್ಪಡೆಯಾಗಿತ್ತು. ಪೊಲೀಸ್ ಇಲಾಖೆ ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಶ್ವಾನ ಕಾವ್ಯ ವಯೋಸಹಜವಾಗಿ ಸಾವನ್ನಪ್ಪಿದ್ದು ಕಾವ್ಯಗೆ ಪೊಲೀಸ್ ಗೌರವ ವಂದನೆ ಸಲ್ಲಿಸಲಾಯಿತು. ಚಂದ್ರಗುತ್ತಿಯ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಶ್ರೀ ರೇಣುಕಾಂಬ ದೇವಸ್ಥಾನಕ್ಕೆ ಶ್ರಾವಣ ಮಾಸದ ನೂಲು ಹುಣ್ಣಿಮೆಯ ಪ್ರಯುಕ್ತ ಲಕ್ಷಾಂತರ ಭಕ್ತರು ಗುರುವಾರ ಆಗಮಿಸಿ ಶ್ರದ್ಧಾಭಕ್ತಿಯಿಂದ ವಿಶೇಷ ಪೂಜೆ ಸಲ್ಲಿಸಿದರು. ಸೊರಬ ಸೇರಿದಂತೆ ಹಿರೇಕೇರೂರು, ಬ್ಯಾಡಗಿ, ರಾಣೆಬೆನ್ನೂರು, ಶಿಕಾರಿಪುರ, ಹರಿಹರ, ಹಾನಗಲ್, ವಿಜಯಪುರ, ಬಾಗಲಕೋಟೆ, ಚಿತ್ರದುರ್ಗ, ಹಾವೇರಿ, ರಾಯಚೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮಲೆನಾಡಿನ ಆರಾಧ್ಯ ಶಕ್ತಿದೇವಿ ರೇಣುಕಾದೇವಿಯ ದರ್ಶನವನ್ನು ಪಡೆದು ಉದೋ ಉದೋ ಅಂತ ಜೈಕಾರ ಹಾಕಿ ಭಕ್ತಿ ಸಮರ್ಪಿಸಿದರು. ಇತ್ತೀಚೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ GK ಮಿಥುನ್ ಕುಮಾರ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಕೈಗೊಳ್ಳಲಾಗಿದೆ.